ಈಗ ನಾವು ಯು ಎಸ್ನ ನ ಸಾಂಪ್ರದಾಯಿಕ ಅಳತೆಯ ಮಾನಗಳ ಬಗ್ಗೆ ಚರ್ಚೆ ಮಾಡೋಣ ದೂರದ ಸಾಂಪ್ರದಾಯಿಕ ಮಾನಗಳು ಅಂತಂದ್ರೆ ಮೊದಲಿಗೆ ಮೂಲಮಾನ ಅದು ಅಡಿ ನೋಡಿ ಅಡಿ ಅಂತಂದ್ರೆ ಇದನ್ನ ಇಂಗ್ಲೀಷ್ನಲ್ಲಿ ಫೂಟ್ ಅಂತ ಕರೀತಾರೆ ಫೂಟ್ ಅಥವಾ ಅಡಿಗಳು ಅಂದ್ರೆ ಫೀಟ್ ಅಲ್ವಾ ಇದು ಸಿಂಗಲ್ ಅಂದ್ರೆ ಒಂದೇ ಒಂದಿದ್ರೆ ಫೂಟ್ ಅಂತ ಕರೀತಾರೆ ಪ್ಲೂರಲ್ ಆದ್ರೆ ಫೀಟ್ ಅಂತ ಕರೀತಾರೆ ಇಲ್ಲಿ ನೋಡಿ ಒಂದ್ ಅಡಿ ಅಂತಂತಂದ್ರೆ ನಮ್ಮ ಕಾಲಿನ ಪಾದದ ಉದ್ದ ಅಂತ ಸಾಮಾನ್ಯವಾಗಿ ಈ ಅಡಿಯ ಉದ್ದ ಎಲ್ಲಾ ಜನರ ಪಾದಗಳಿಗಿಂತ ಸ್ವಲ್ಪ ಉದ್ದನೇ ಇರುತ್ತೆ ಎಲ್ಲಾರ ಪಾದಗಳು ಒಂದ್ ಅಡಿ ಇರೋದಿಲ್ಲ ಒಬ್ಬ ಆರೋಗ್ಯವಂತ ಎತ್ತರವಾದ ಯುವಕನ ಪಾದ ಒಂದು ಅಡಿ ಇರುತ್ತಂತೆ ಇಲ್ಲಿ ನೋಡಿ ಇವರು ಅಡಿ ಉದ್ದ ಇದ್ದಾರೆ ಇದು ಆರು ಅಡಿ ನೋಡಿ ಒಂದು ಅಡಿಗಿಂತ ಕಡಿಮೆ ಇರೋ ಉದ್ದಗಳನ್ನು ಸಾಂಪ್ರದಾಯಿಕವಾಗಿ ಅಂಗುಲಗಳಲ್ಲಿ ಅಳಿತಾರೆ ನೋಡಿ ಅಂಗುಲ ಒಂದು ಅಂಗುಲ ಅಂತ ಬರಿತೀನಿ ಒಂದು ಅಂಗುಲಕ್ಕೂ ಏನು ಸಂಬಂಧ ಅಂತಂದ್ರೆ ಒಂದು ಅಂಗುಲ ಅಂತಂದ್ರೆ ನೋಡಿ ಹನ್ನೆರಡನೇ ಒಂದು ಅಡಿ ಅಂತ ಅಂದ್ರೆ ಒಂದು ಅಡಿ ಅಂತಂದ್ರೆ ಹನ್ನೆರಡು ಅಂಗುಲ ಅಂತ ನೋಡಿ ಅಂಗುಲ ಅಂತಂದ್ರೆ ಇಂಗ್ಲೀಷ್ನಲ್ಲಿ ಇಂಚ್ ಐ ಎನ್ ಸಿ ಹೆಚ್ ಇಂಚ್ ಅಂತ ಕರೀತಾರೆ ಇನ್ ದೇಹದಲ್ಲಿ ಯಾವ ರೀತಿ ಗುರ್ಸೋದು ಅಂತಂದ್ರೆ ನೋಡಿ ಇಲ್ಲಿ ಬೆರಳಿನ ತುದಿ ಭಾಗ ಇರುತ್ತಲ್ವಾ ಇಷ್ಟುದ್ದ ಒಂದು ಇಂಚು ಅಂದ್ರೆ ಅಂಗುಲ ಇದು ಎರಡು ಅಂಗುಲ ಇದು ಮೂರು ಅಂಗುಲ ಒಂದು ಬೆರಳು ಮೂರು ಅಂಗುಲ ಇರುತ್ತೆ ಈ ರೀತಿ ಸ್ಕೇಲನ್ನ ಬಳಸದೇನೆ ಅಂಗುಲಗಳನ್ನ ಅಡಿಗಳನ್ನ ಅಳಿತಾ ಇದ್ರು ನೋಡಿ ಇಲ್ಲಿ ಒಂದು ಇಲಿ ಇದೆ ಇಲಿಯ ಉದ್ದವನ್ನ ಅಳಿಬೇಕು ಅಂತಂದ್ರೆ ಸರಿಯಾದ ಮಾನ ಅಂತಂದ್ರೆ ಇಂಚ್ ಅಂದ್ರೆ ಅಂಗುಲ ನೋಡಿ ಉದ್ದ ಅಂದ್ರೆ ಒಂದು ಇಂಚ್ ಇದೆ ಅಂದ್ರೆ ಇದು ಒಂದು ಅಂಗುಲ ಇದೆ ಈಗ ನೋಡಿ ಎತ್ತರ ಎಲ್ಲರೂ ಪೂರ್ಣ ಸಂಖ್ಯೆಯಲ್ಲಿ ಇರಲ್ಲ ಆರಡಿ ಇರಲ್ಲ ನಾನು ಐದು ಅಡಿ ಒಂಬತ್ತು ಅಂಗುಲ ಇದ್ದೀನಿ ಇಷ್ಟೆತ್ರ ನಾನು ಇದ್ದೀನಿ ಇದನ್ನು ಯಾವ ರೀತಿ ಬರೆಯೋದು ಅಂತಂದ್ರೆ ನೋಡಿ ಐದು ಅಡಿ ಅಂತಂದ್ರೆ ನೋಡಿ ಅಫಾಸ್ಟ್ರಫಿಯಲ್ಲಿ ಒಂದು ಬರೆದ್ರೆ ಐದು ಅಡಿ ಒಂಬತ್ತು ಇಂಚು ಅಂಗಲಗಳನ್ನು ತೋರಿಸುತ್ತೆ ಐದು ಅಡಿ ಒಂಬತ್ತು ಅಂಗಲ ಈಗ ಒಂದು ಅಡಿಗಿಂತ ಉದ್ದವಾದಂತಹ ಅಳತೆಗಳನ್ನು ಯಾವ ರೀತಿ ಅಳಿತಾರೆ ಇದನ್ನ ಗಜಗಳಲ್ಲಿ ಅಳಿತಾರೆ ನೋಡಿ ಇದು ಒಂದು ಮಾನ ಒಂದು ಗಜ ನೋಡಿ ಒಂದು ಗಜ ಅಂತಂದ್ರೆ ಇದನ್ನ ಇಂಗ್ಲಿಷ್ ನಲ್ಲಿ ಯಾರ್ಡ್ ಅಂತ ಕರೀತಾರೆ ಯಾರ್ಡ್ ನೋಡಿ ಒಂದು ಗಜ ಅಂತಂದ್ರೆ ಮೂರು ಅಡಿ ಒಂದು ಅಡಿ ಅಂತಂದ್ರೆ ಹನ್ನೆರಡು ಅಂಗುಲ ಅಲ್ವಾ ಒಂದು ಗಜ ಅಂತಂದ್ರೆ ಮೂವತ್ತ ಆರು ಅಂಗುಲಗಳು ನೋಡಿ ಇದನ್ನ ಎಲ್ಲಿ ಬಳಸ್ತೀವಿ ಅಂತಂದ್ರೆ ನಮ್ಮ ಮನೆಯ ಉದ್ದ ಅಗಲ ಎತ್ತರವನ್ನು ಅಳಿಯೋದಕ್ಕೆ ಅಥವಾ ನಮ್ಮ ನಿವೇಶನಗಳನ್ನ ಅಳಿಯೋದಕ್ಕೆ ನೋಡಿ ಇಲ್ಲೊಂದು ಫುಟ್ಬಾಲ್ ಕೋರ್ಟ್ ಕಾಣ್ತಾ ಇದೆ ಈ ಫುಟ್ಬಾಲ್ ಕೋರ್ಟು ಉದ್ದ ಇರುತ್ತೆ ಅಂತಂದ್ರೆ ಇದು ಸರಿಯಾಗಿ ನೂರು ಗಜ ಇರುತ್ತೆ ನೋಡಿ ಇಷ್ಟುದ್ದ ನೂರು ಗಜ ನೋಡಿ ಈ ಅಂತ್ಯಗಳ ನಡುವಿನ ದೂರ ಅಂದರೆ ಎರಡು ಗೋಲ್ಗಳ ಮಧ್ಯೆ ಇರುವಂತಹ ದೂರ ಎಷ್ಟು ಅಂತಂದ್ರೆ ನೂರು ಗಜ ಇರುತ್ತೆ ಈಗ ಒಂದು ಗಜಕ್ಕಿಂತ ಉದ್ದವಾದಂತಹ ಅಳತೆಗಳನ್ನು ಯಾವ ರೀತಿ ಅಳಿತಾ ಇದ್ರು ಅಂತ ಹೇಳಿ ಚರ್ಚೆ ಮಾಡೋಣ ನೋಡಿ ಒಂದು ಗಜಕ್ಕಿಂತ ಉದ್ದವಾದಂತಹ ದೂರಗಳನ್ನು ಅಥವಾ ಅಳತೆಗಳನ್ನು ಮೈಲುಗಳಲ್ಲಿ ಅಳಿತಾ ಇದ್ರು ಒಂದು ಮೈಲು ಒಂದು ಮೈಲು ಅಂತಂತಂದ್ರೆ ಇವೆಲ್ಲನೂ ಕೂಡ ಸಾವಿರಾರು ವರ್ಷಗಳ ಕಾಲದ ಹಿಂದೇನೆ ಇದ್ವಂತೆ ರೋಮನ್ನರ ಕಾಲದಲ್ಲೂ ಕೂಡ ಇವನ್ನ ಬಳಸ್ತಾ ಇದ್ರಂತೆ ನೋಡ್ರಿ ಮೈಲು ಅಂತಂತಂದ್ರೆ ಸಾವಿರ ಮೀಲ್ ಅಂತ ಸಾವಿರ ಮೀಲ್ ಅಂತಂತಂದ್ರೆ ಒಂದು ಸಾವಿರ ಅಡಿಗಳು ಈಗ ಒಂದು ಮೈಲು ಅಂತಂದ್ರೆ ಅದು ಐದು ಸಾವಿರದ ಎರಡು ನೂರ ಎಂಬತ್ತು ಅಡಿಗಳು ಅಂತ ಇದು ಒಂದು ಮೈಲು ನೋಡಿ ಈ ಮೈಲುಗಳನ್ನ ದೂರದ ಅಳತೆಗಳನ್ನ ಅಳಿಯೋದಕ್ಕೆ ಬಳಸ್ತೀವಿ ಸ್ಥಳಗಳ ನಡುವಿನ ಅಂತರವನ್ನ ಅಳಿಯೋದಕ್ಕೆ ಮೈಲುಗಳನ್ನ ಬಳಸ್ತೀವಿ ಒಂದು ಗ್ರಹದ ಸುತ್ತಳತೆಯನ್ನ ಅಳಿಯೋದಕ್ಕೆ ಮೈಲುಗಳಲ್ಲಿ ಹೇಳ್ತಾರೆ ಸೂರ್ಯನಿಂದ ಭೂಮಿಗೆ ಇರುವಂತಹ ದೂರವನ್ನ ಮೈಲುಗಳಲ್ಲಿ ಅಳಿತಾರೆ ವಿಜ್ಞಾನಿಗಳು ಹೇಳ್ತಾರೆ ಭೂಮಿಯು ಸೂರ್ಯನಿಂದ ಸರಿಸುಮಾರು ತೊಂಬತ್ಮೂರು ಮಿಲಿಯನ್ ಮೈಲುಗಳಷ್ಟು ದೂರ ಇದೆಯಂತೆ ನೋಡಿ ಮೈಲುಗಳು ಕೂಡ ಅಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ನೋಡಿ ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ನೋಡಿ ಒಂದು ಮೈಲು ಅಂತಿದೆ ನೋಡಿ ಇಲ್ಲಿದೆ ನೋಡಿ ಒಂದು ಮೈಲು ಇಷ್ಟುದ ಅಂದ್ರೆ ಟೌನ್ ಅಲ್ಲಿ ಇಷ್ಟು ಡಿಸ್ಟೆನ್ಸು ಒಂದು ಮೈಲನ್ನ ಸೂಚಿಸುತ್ತೆ ನೋಡಿ ದೂರದ ಮಾನಗಳನ್ನು ಅಳೆಯೋದಕ್ಕೆ ಮೈಲುಗಳನ್ನು ಬಳಸ್ತಾ ಇದ್ರು ಅದಕ್ಕಿಂತ ಕಡಿಮೆ ಇರುವಂತಹ ಬಿಲ್ಡಿಂಗ್ಗಳು ಕಣಗಳು ಮನೆಯ ಉದ್ದ ಅಗಲ ಇಂಥವನ್ನೆಲ್ಲ ಅಳೆಯೋದಕ್ಕೆ ಗಜಗಳನ್ನ ಬಳಸ್ತಾ ಇದ್ರು ಚಿಕ್ಕ ಚಿಕ್ಕ ಅಳತೆಗಳನ್ನು ಅಳಿಯೋದಕ್ಕೆ ಉದಾಹರಣೆ ಬಾಗಿಲುಗಳು ಮಂಚಗಳು ಇಂಥವನ್ನೆಲ್ಲ ಅಳಿಯೋದಕ್ಕೆ ಅಡಿಗಳನ್ನ ಬಳಸ್ತಾ ಇದ್ರು ಅವಕ್ಕಿಂತ ಚಿಕ್ಕದಾದಂತಹ ಅಳತೆಯ ಮಾನಗಳನ್ನ ಅಳಿಯೋದಕ್ಕೆ ಅಂಗಲಗಳನ್ನ ಬಳಸ್ತಾ ಇದ್ರು ಅಂತ ಹೇಳಿ ತಿಳಿದು ಬಂದಿದೆ